ನಮಸ್ಕಾರ ಇದು ಜಾಣಸುದ್ದಿ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನ ದಿನವೂ ವಿಜ್ಞಾನ ಸಂಪುಟ ನಾಲ್ಕು ಸಂಚಿಕೆ ಮೂವತ್ತೇಳು ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತು ವೈದ್ಯಕೀಯದಲ್ಲಿ ಆಕಸ್ಮಿಕಗಳು ರೋಮ್ ಒಂದೇ ದಿನದಲ್ಲಿ ನಾಶವಾಗಲಿಲ್ಲ ಭಾಗ ಒಂದು ಜ್ಯೋತಿಷ್ಯದ ನವಗ್ರಹಗಳಲ್ಲಿ ಒಂದಾದ ಶನಿಯ ಬಗೆಗಿನ ನಂಬಿಕೆ ಕೇವಲ ಭಾರತೀಯರಿಗೆ ಮಾತ್ರ ಮೀಸಲಾಗಲಿಲ್ಲ ಪ್ರಾಚೀನ ರೋಮನ್ನರಿಗೂ ಶನಿಯ ಬಗ್ಗೆ ತಮ್ಮದೇ ಆದ ಕಲ್ಪನೆಗಳಿದ್ದವು ಅವರು ನಂಬಿದ್ದ ಶನಿ ಪ್ರಭಾವಕ್ಕೂ ಪ್ರಾಚೀನ ರೋಮನ್ ಸಾಮ್ರಾಜ್ಯಕ್ಕೂ ರಸವಿದ್ಯೆಯ ಪರೀಕ್ಷಕರಿಗೂ ಚಿತ್ರಕಾರರಿಗೂ ಮುದ್ರಣ ಯಂತ್ರದ ನಿರ್ವಾಹಕರಿಗೂ ನೀರು ಸಾಗಿಸುವ ಕೊಳವೆಗಳಿಗೂ ಆಧುನಿಕ ವಾಹನೋದ್ಯಮದ ಪ್ರವರ್ತಕರಿಗೂ ಇರುವ ಸಂಬಂಧವೇನು ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮುನ್ನ ಒಂದು ಐತಿಹಾಸಿಕ ಪ್ರಸಂಗ ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಅಮೆರಿಕ ದೇಶದ ವಾಹನೋದ್ಯಮ ಒಂದು ರೀತಿಯ ಸ್ಥಿತ್ಯಂತರದಲ್ಲಿತ್ತು ಕಾರುಗಳ ಎಂಜಿನ್ಗಳು ಆಗಾಗ ನಿಂತಂತಾಗಿ ಕೆಲವೇ ಕ್ಷಣಗಳಲ್ಲಿ ಹಠಾತ್ ಆಗಿ ತಳ್ಳಿದಂತೆ ವರ್ತಿಸುತ್ತಿದ್ದವು ಒಳಗೆ ಕುಳಿತಿದ್ದ ಸವಾರರು ಏಕ್ದಂ ಕುಳಿತಲ್ಲಿಯೇ ಬಿದ್ದಂತೆ ಆಗುತ್ತಿತ್ತು ಅಂದಿನ ಕಾಲದಲ್ಲಿ ಲಭ್ಯವಿದ್ದ ಇಂಧನವೇ ಇದಕ್ಕೆ ಕಾರಣ ಎಂದು ಕಾರು ತಜ್ಞರು ಪತ್ತೆ ಮಾಡಿದ್ದರು ಈ ಇಂಧನಕ್ಕೆ ಅಯೋಡಿನ್ ಪುಡಿಯನ್ನು ಅನಿಲಿನ್ ಎಂಬ ಜೈವಿಕ ಬಣ್ಣವನ್ನು ಅಥವಾ ಸೆಲೆನಿಯಂ ಎಂಬ ಲೋಹದ ಧಾತುವಿನ ಪುಡಿಯನ್ನು ಬೆರೆಸಿ ಪರೀಕ್ಷೆ ಮಾಡಲಾಗಿತ್ತು ಏನೇ ಮಾಡಿದರೂ ಎಂಜಿನ್ಗಳ ಹಠಾತ್ ತಳ್ಳುವಿಕೆ ಕಡಿಮೆ ಆಗಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಮೆರಿಕದ ಜನರಲ್ ಮೋಟರ್ಸ್ ಕಂಪನಿಯ ವಾಹನ ತಜ್ಞರಾದ ಥಾಮಸ್ ಬಾಯ್ಡ್ ಚಾರ್ಲ್ಸ್ ಕೆಟರಿಂಗ್ ಮತ್ತು ಥಾಮಸ್ ಮಿಡ್ಗೆ ಒಂದು ವಿಶಿಷ್ಟ ವಸ್ತುವನ್ನು ದ್ರಾವಣ ರೂಪಕ್ಕೆ ತಂದು ಪೆಟ್ರೋಲ್ಗೆ ಬೆರೆಸಿ ಪರೀಕ್ಷೆ ಮಾಡಿದರು ಅದರಿಂದ ಕಾರುಗಳ ಎಂಜಿನ್ನ ಹಠಾತ್ ತಳ್ಳುವಿಕೆ ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ ಆಯಿತು ಇದೊಂದೇ ವಸ್ತು ಅಮೆರಿಕದ ಕಾರು ಉದ್ಯಮವನ್ನು ಮತ್ತೆ ಸ್ಥಾಪಿಸಿತು ಇದರಿಂದ ಉತ್ತೇಜಿತರಾದ ಜನರಲ್ ಮೋಟಾರ್ಸ್ನ ಮಾಲೀಕರು ಈ ಕಾರ್ಪೊರೇಷನ್ ಎಂಬ ಹೊಸ ಕಂಪನಿ ಆರಂಭಿಸಿ ಇಂಧನಕ್ಕೆ ಬೆರೆಸುತ್ತಿದ್ದ ಈ ಹೊಸ ದ್ರಾವಣವನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಲು ಆರಂಭಿಸಿದರು ಇದರಿಂದ ಎಂಜಿನ್ಗಳ ಆವಿಷ್ಕಾರದಲ್ಲಿ ಹೊಸ ಕ್ರಾಂತಿಯೇ ಸಂಭವಿಸಿತು ಎಂಜಿನ್ಗಳ ಸಾಮರ್ಥ್ಯ ಕ್ರಮೇಣ ಏರುತ್ತಾ ವಿಮಾನಗಳನ್ನೇ ಹಾರಿಸಬಲ್ಲ ಗಾತ್ರದ ಎಂಜಿನ್ಗಳ ಉತ್ಪಾದನೆ ಆರಂಭವಾಯಿತು ಈ ರೀತಿಯ ಶಕ್ತಿಶಾಲಿ ಎಂಜಿನ್ಗಳ ನೆರವಿನಿಂದ ಎರಡನೆಯ ಮಹಾಯುದ್ಧದ ವೇಳೆ ಅಮೆರಿಕದ ಸೈನ್ಯಕ್ಕೆ ಅದ್ಭುತ ಸಾಮರ್ಥ್ಯದ ಯುದ್ಧ ವಿಮಾನಗಳು ದೊರೆತು ಅಮೆರಿಕದ ಗೆಲ್ಲುವಿಗೆ ಕಾರಣವಾದವು ಜನರ ಕಣ್ಣಿಗೆ ಕಾಣದ ಕೆಲವು ಆತಂಕಕಾರಿ ಘಟನೆಗಳೂ ನಡೆದವು ಈ ಇಂಧನಕ್ಕೆ ಬೆರೆಸುತ್ತಿದ್ದ ವಿಶಿಷ್ಟ ವಸ್ತುವನ್ನು ದ್ರಾವಣ ರೂಪಕ್ಕೆ ತರಲು ಅತ್ಯಂತ ಶ್ರಮ ವಹಿಸಿದ್ದ ಥಾಮಸ್ ಮಿಡ್ಗೆ ಎಂಬ ತಜ್ಞ ಒಂದು ನಿಗೂಢ ಕಾಯಿಲೆಗೆ ತುತ್ತಾದರು ಅವರ ಆರೋಗ್ಯ ಪರಿಸ್ಥಿತಿ ಎಷ್ಟು ಕೆಟ್ಟಿತೆಂದರೆ ಅವರು ತಮ್ಮ ಕೆಲಸವನ್ನೇ ಬಿಡಬೇಕಾಯಿತು ಜೊತೆಗೆ ಈ ದ್ರಾವಣವನ್ನು ಬೃಹತ್ ಪ್ರಮಾಣದಲ್ಲಿ ತಯಾರು ಮಾಡುತ್ತಿದ್ದ ಇಥೈಲ್ ಕಾರ್ಪೊರೇಷನ್ ಕಂಪನಿಯ ನ್ಯೂಜೆರ್ಸಿ ಮತ್ತು ಒಹಾಯೋ ಘಟಕಗಳಲ್ಲಿನ ಹಲವು ಕೆಲಸಗಾರರು ಇಂತಹುದೇ ನಿಗೂಢ ಕಾಯಿಲೆಯಿಂದ ನರಳಿದರು ಅವರಲ್ಲಿ ಹದಿನೈದು ಮಂದಿ ಮರಣಿಸಿದರು ಕೆಲವರಿಗೆ ಬುದ್ಧಿಭ್ರಮಣೆ ಆಯಿತು ಈ ಪರಿಣಾಮಕ್ಕೆ ನಿರ್ದಿಷ್ಟ ಕಾರಣ ತಿಳಿದು ಬರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ಘಟನೆಗಳನ್ನು ಮುಚ್ಚಿ ಪೆಟ್ರೋಲ್ಗೆ ಬೆರೆಸುತ್ತಿದ್ದ ಈ ವಿಶಿಷ್ಟ ದ್ರಾವಣವನ್ನು ಆರೋಗ್ಯದ ಮೇಲಿನ ಪ್ರಭಾವದ ದೃಷ್ಟಿಯಿಂದ ಪರಿಶೀಲನೆ ಮಾಡಬೇಕು ಎಂದು ಅಮೆರಿಕದ ಸರ್ಜನ್ ಜನರಲ್ ನಿರ್ದೇಶನ ನೀಡಿದರು ಇದಕ್ಕಾಗಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಯಿತು ಆದರೆ ಉದ್ಯಮದ ಪ್ರಭಾವ ಯಾವ ಮಟ್ಟದಲ್ಲಿ ಇತ್ತೆಂದರೆ ಆ ಇಡೀ ಸಮಿತಿಯಲ್ಲಿ ಕೇವಲ ಒಬ್ಬ ಸದಸ್ಯ ಮಾತ್ರ ಆ ವಿಷಯದ ತಜ್ಞರಾಗಿದ್ದರು ಉಳಿದ ಯಾರಿಗೂ ಈ ವಿಷಯದಲ್ಲಿ ಯಾವ ಜ್ಞಾನವೂ ಇರಲಿಲ್ಲ ಜೊತೆಗೆ ಸಮಿತಿಯ ನಿರ್ಧಾರಕ್ಕೆ ಕೇವಲ ಏಳು ತಿಂಗಳ ಕಾಲಾವಕಾಶ ನೀಡಲಾಗಿತ್ತು ಅಷ್ಟರಲ್ಲಿ ಎಲ್ಲಾ ಪರೀಕ್ಷೆಗಳನ್ನು ವಿನ್ಯಾಸಗೊಳಿಸಿ ಕೂಲಂಕುಷವಾಗಿ ನಡೆಸಿ ಜಾಗರೂಕವಾಗಿ ವಿಶ್ಲೇಷಣೆ ಮಾಡಿ ತೀರ್ಮಾನ ಮಾಡಬೇಕಿತ್ತು ಇದರ ಬಗ್ಗೆ ಹೆಚ್ಚಿನ ವಿಷಯ ಜ್ಞಾನ ಇಲ್ಲದ ಸಮಿತಿಯ ಸದಸ್ಯರು ಕೇವಲ ಏಳು ತಿಂಗಳಲ್ಲಿ ತೀರ್ಮಾನಕ್ಕೆ ಬರುವುದು ಅಸಾಧ್ಯದ ವಿಷಯ ಆದಾಗ್ಯೂ ಸಮಿತಿ ತನಗೆ ಸಾಧ್ಯವಿದ್ದಷ್ಟೂ ಕೆಲಸ ಮಾಡಿ ಇಷ್ಟು ಕಡಿಮೆ ಅವಧಿಯಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ವಿಶಿಷ್ಟ ದ್ರಾವಣ ಯಾವುದೇ ಕೆಡಕು ಮಾಡುತ್ತದೆ ಎಂಬುದಕ್ಕೆ ಬಲವಾದ ಪುರಾವೆ ದೊರೆಯಲಿಲ್ಲ ಎಂದು ಹೇಳಿತು ಮೊದಲ ಅಂಶವನ್ನು ಜಾಣತನದಿಂದ ಮರೆಮಾಚಿ ಕೇವಲ ಎರಡನೆಯ ಅಂಶವನ್ನು ಮಾತ್ರ ಜನತೆಯ ಮುಂದೆ ಇಟ್ಟು ಮುಚ್ಚಿದ್ದ ಈಥೈಲ್ ಕಾರ್ಪೊರೇಷನ್ ಕಂಪನಿಯನ್ನು ಮತ್ತೆ ತೆರೆಯಲಾಯಿತು ನಂತರದ ವರ್ಷಗಳಲ್ಲಿ ಅಮೆರಿಕ ಹಲವಾರು ತುಮುಲಗಳನ್ನು ಎದುರಿಸಿತು ಎರಡನೆಯೇ ಮಹಾಯುದ್ಧದಲ್ಲಿ ಭಾಗಿಯಾಯಿತು ಯುದ್ಧಾನಂತರದ ಶೀತಲ ಸಮರ ಎದುರಿಸಿತು ವಿಶ್ವದ ಮಹಾಶಕ್ತಿಯಾಗಿ ಬೆಳೆಯಿತು ಈ ಪ್ರಮಾಣದಲ್ಲಿ ಯಾರಿಗೂ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸಮಸ್ಯೆಯನ್ನು ಮತ್ತೆ ವಿಶ್ಲೇಷಿಸಬೇಕು ಎಂಬ ಚಿಂತನೆ ಮೂಡಲೇ ಇಲ್ಲ ಈ ನಿಟ್ಟಿನಲ್ಲಿ ಅಮೆರಿಕ ಮತ್ತೆ ಕಣು ತೆರೆದಿದ್ದು ಪರಿಸರ ಸಂರಕ್ಷಣಾ ಮಂಡಳಿ ಅಸ್ತಿತ್ವಕ್ಕೆ ಬಂದಾಗ ಇಪ್ಪತ್ತರ ದಶಕದಲ್ಲಿ ಈಥೈಲ್ ಕಾರ್ಪೊರೇಷನ್ ನೌಕರರು ಅನುಭವಿಸಿದ್ದ ಭವಣೆಗಳು ಸುಮಾರಿಗೆ ಅಮೆರಿಕದ ಎಷ್ಟೋ ಪ್ರಜೆಗಳ ಅನುಭವಕ್ಕೆ ಬಂದಿತ್ತು ಆದರೆ ಸರಕಾರ ಮಾತ್ರ ಅದನ್ನು ನಿರಾಕರಿಸುತ್ತಲೇ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಾಹನ ಇಂಧನಕ್ಕೆ ಸೇರಿಸುವ ಈ ವಿಶಿಷ್ಟ ದ್ರಾವಣದ ಬಗ್ಗೆ ಸಮಗ್ರ ತನಿಖೆ ಮಾಡುವುದಾಗಿ ಪರಿಸರ ಸಂರಕ್ಷಣಾ ಮಂಡಳಿ ಘೋಷಿಸಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ತಿಂಗಳಲ್ಲಿ ತನ್ನ ವಿಸ್ತೃತ ವರದಿಯನ್ನು ನೀಡಿದ ಪರಿಸರ ಸಂರಕ್ಷಣಾ ಮಂಡಳಿ ವಾಹನಗಳ ಹೊಗೆಯಿಂದ ಬರುವ ಒಂದು ವಿಷಕಾರಕ ವಸ್ತುವಿನಿಂದ ಜನತೆಯ ಆರೋಗ್ಯದ ಮೇಲೆ ತೀವ್ರವಾದ ಕೆಟ್ಟ ಪ್ರಭಾವ ಆಗುತ್ತದೆ ಈ ದ್ರಾವಣವನ್ನು ಕೂಡಲೇ ವಾಹನಗಳಿಗೆ ಬಳಸುವ ಇಂಧನಗಳಿಂದ ತೆಗೆಯಬೇಕು ಎಂದು ಸೂಚಿಸಿತು ಆದರೆ ಸರಕಾರ ಈ ಸೂಚನೆಯನ್ನು ಒಪ್ಪಲಿಲ್ಲ ಎಷ್ಟೋ ವಾಗ್ವಾದಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಂಧನಗಳಲ್ಲಿ ಬೆರೆಸುತ್ತಿದ್ದ ಈ ವಿಶಿಷ್ಟ ದ್ರಾವಣದ ಪ್ರಮಾಣವನ್ನು ಕಡಿಮೆ ಮಾಡಲು ಒಪ್ಪಿತು ಕಡೆಗೆ ಪರಿಸರ ಸಂರಕ್ಷಣಾ ಮಂಡಳಿಯ ವಾದಕ್ಕೆ ಮನ್ನಣೆ ದೊರೆತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಾಹನ ಇಂಧನದಿಂದ ಈ ದ್ರಾವಣ ಮರೆಯಾಯಿತು ಇಂಧನಕ್ಕೆ ಬೆರೆಸುವ ದ್ರಾವಣದಲ್ಲಿದ್ದ ಈ ವಸ್ತು ಯಾವುದು ಅನಾದಿ ಕಾಲದಿಂದಲೂ ತನ್ನ ಪ್ರಭಾವವನ್ನು ಮನುಷ್ಯನ ಶರೀರಕ್ಕೆ ಸೇರಿಸಿ ಮಹಾಸಾಮ್ರಾಜ್ಯಗಳ ಪತನಕ್ಕೆ ಕಾರಣವಾದ ಈ ಪುರಾತನ ವಿಷ ಯಾವುದು ಬಡವ ಬಲ್ಲಿದ ಭೇದವಿಲ್ಲದೆ ಎಲ್ಲರನ್ನೂ ಮುಗಿಸುವ ಈ ಸಮತಾವಾದಿ ಯಾವುದು ಆರೋಗ್ಯಕ್ಕೆ ವಿಪರೀತ ಅಪಾಯಕಾರಿ ಎಂದು ತಿಳಿದಿದ್ದರೂ ತನ್ನ ಉಪಯುಕ್ತ ಕಥೆಯಿಂದ ಸಮಷ್ಟಿಯ ಚಿಂತನೆಯನ್ನು ಮಾಸಲುಗೊಳಿಸಿ ತನ್ನ ಬಳಕೆಗೆ ಬೆಂಬಲ ದೊರಕಿಸಿಕೊಳ್ಳುವ ಈ ನಂಜು ಯಾವುದು ಅದು ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಸೀಸಾ ಅಥವಾ ಲೆಡ್ ಬಹಳ ಮಂದಿಗೆ ಪೆನ್ಸಿಲ್ನ ಒಳಗೆ ಇರುವ ಬರೆಯಲು ಬಳಸುವ ಕಪ್ಪು ಕಡ್ಡಿಯೇ ಸೀಸ ಎಂಬ ಭಾವನೆ ಇದೆ ಆದರೆ ಪೆನ್ಸಿಲ್ನ ಒಡಲಿನಲ್ಲಿ ಇರುವುದು ಗ್ರಾಫೈಟ್ ಎಂಬ ಇಂಗಾಲದ ಪ್ರಭೇದ ಅದು ಸೀಸ ಅಲ್ಲ ಇಂಧನಕ್ಕೆ ಬೆರೆಸಲು ಈಥೈಲ್ ಕಾರ್ಪೊರೇಷನ್ ಕಂಪನಿ ತಯಾರಿಸುತ್ತಿದ್ದ ವಿಶಿಷ್ಟ ವಸ್ತು ಟೆಟ್ರಾ ಈಥೈಲ್ ಲೆಡ್ ಎಂಬ ಸಂಯುಕ್ತ ಅದರಲ್ಲಿನ ಸೀಸದ ಅಂಶ ವಾಹನಗಳು ಉಗುಳುತ್ತಿದ್ದ ಹೊಗೆಯಿಂದ ವಾತಾವರಣವನ್ನು ಸೇರಿ ಅದರಿಂದ ಜನರ ಶ್ವಾಸದ ಮೂಲಕ ರಕ್ತವನ್ನು ಸೇರುತ್ತಿತ್ತು ಒಂದು ರೀತಿಯಲ್ಲಿ ಇಡೀ ಪ್ರಪಂಚ ಸೀಸದಿಂದ ವಿಷಮಯವಾಗಿತ್ತು ಎಂದರೆ ತಪ್ಪಲ್ಲ ಇಡೀ ಪ್ರಪಂಚ ಸೀಸಮಯವಾದ ಕಥೆಯ ಮುಂದಿನ ಭಾಗ ಸೋಮವಾರ ಕೇಳೋಣ ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು ರಚನೆ ಕಿರಣ್ ಸೂರ್ಯ ಜಾಣಧ್ವನಿ ಅಶ್ವಿನಿ ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ